ಗಗನಾಶಾಯ ಶ್ರೀಶಾಯ ಬಲರಾಶಾಯ ಪ್ರತ್ಯಾಯ ಶುದ್ಧ ವಿದ್ಯಾಯ ವರ್ತನಾಯ ಕಾಲದಲ್ಲಿ ವಿಶೇಷವಾಗಿ ಭಗವತ್ ಸ್ಮರಣೆ ಆಗಬೇಕು ಅಂತ ಶಾಸ್ತ್ರಗಳಿದ್ದಾರೆ, ಅದನ್ನು ಮಾಡಿದಂತಾಗ್ತದೆ. ಶ್ರೀಕೃಷ್ಣಾಯ ನಮಃ. 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 ಕಾಲಗಳ ಚೌಕಟ್ಟಿಲ್ಲ, ಹಾಗಾಗಿ ಯಾವಾಗ ನಮ್ಮ ಮನ ಎಂಬುದು ಇರುತ್ತದೋ ಆ ಸಮಯದಲ್ಲಿ ಈ ಕೃಷ್ಣ ಮಂತ್ರವನ್ನು ಜಪ ಮಾಡಬಹುದು. ಕೃಷ್ಣನ ಅನುಸಂಧಾನವನ್ನು ಮಾಡ್ತಾರೆ, ಕೃಷ್ಣನ ಚಿಂತನೆಯನ್ನು ಮನಸ್ಸಿನೊಳಗೆ ಇಟ್ಕೊಳ್ತಾರೆ, ಕೃಷ್ಣ ಹೇಗಿದ್ದಾನೆ ಅನ್ನೋ ಕಲ್ಪನೆಯನ್ನು ಮನಸ್ಸಿನಲ್ಲಿ ತಂದುಕೊಳ್ತಾರೆ. ಈ ಕೃಷ್ಣನಾಮ ಸ್ಮರಣೆಯನ್ನು ಯಾರೂ ಗೆಲುವಾಗಲೂ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿನದಿಂದ ಕನಿಷ್ಠ ಒಂದು 10 ಬಾರಿ ದಿನದಲ್ಲಿ ಒಂದೊಂದು ಸಂಧ್ಯಾಕಾಲವನ್ನು ಮಾಡಿ, ಅಂದರೆ ಒಂದು 30 ಬಾರಿ ಕನಿಷ್ಠ ನಿಮ್ಮ ದಿನದಲ್ಲಿ ಇದನ್ನು ಆಚರಣೆ ಮಾಡಿ. ಕೃಷ್ಣ ಹೇಗಿದ್ದಾನೆ ಅಂತ ಹೇಳಿ ಮಹಾಭಾರತಗಳು, ಇತಿಹಾಸಗಳು ತಿಳಿಸ್ಕೊಡ್ತಾರೆ. ಅದೇ ರೀತಿ ಇಲ್ಲಿಯ ಆಚಾರ್ಯರುಗಳು ಕೂಡ ನಿಮಗೆ ಹೇಳಿಕೊಡ್ತಾರೆ. ಕೃಷ್ಣನ ಕಥೆಯನ್ನು ಕೇಳಿದರೆ ಕೃಷ್ಣನ ವ್ಯಕ್ತಿತ್ವ ತಿಳಿದಿದೆ. ಸಾಧ್ಯ ಕೃಷ್ಣ ಮಂತ್ರ ಜಪ ಮಾಡುವಾಗ ಕೃಷ್ಣನ ಬಗ್ಗೆ ಅನುಸಂಧಾನ ಮಾಡುತ್ತ ಕೃಷ್ಣ ಮಂತ್ರವನ್ನು ಹೇಳಬೇಕು. ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾ ಕೃಷ್ಣ ಅಂದರೆ ಹೇಗಿದ್ದಾನೆ ಅನ್ನೋದನ್ನು ಯೋಚನೆ ಮಾಡ್ತಾ ಕೃಷ್ಣ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು. ಹೇಗಿದ್ದಾನೆ ಕೃಷ್ಣ, ಹೇಗಿದ್ದಾನೆ ಅಂತ ಹೇಳಿದರೆ ಅನಂತ ರೂಪಗಳನ್ನು, ಅನಂತ ಹೆಸರುಗಳನ್ನು ಕೊಟ್ಟಿದ್ದಾರೆ ನನಗೆ. ಸಹಸ್ರನಾಮದಲ್ಲಿ ಹೆಸರುಗಳು, ಸಾವಿರ ಅಂದರೆ ಒಂದರ ಮುಂದೆ 3 0 ಇದೆಲ್ಲ ಅಮಿತ ಅಂತ